ಯಾರು ಈ ಜೀವನವನ್ನ ಒಂದು ಮಹತ್ತರವಾದ ಸಾಧ್ಯತೆಯ ಕಡೆಗಿನ ಒಂದು ಮೆಟ್ಟಿಲನ್ನಾಗಿ ಕಾಣ್ತಾರೋ ಅಂತಹವರಿಗೆ ವೈಫಲ್ಯ ಅನ್ನೋದು ಇಲ್ಲ ಯಾರು ಈ ಜೀವನದ ಸಾಧಾರಣ ಘಟನೆಗಳನ್ನೇ ಜೀವನದ ಗುರಿ ಅಂದ್ಕೋತಾರೋ ಅಂತಹವರಿಗೆ ವೈಫಲ್ಯ ಮತ್ತು ಯಶಸ್ಸು ಇರತ್ತೆ ನೀವು ಈ ಜೀವನವನ್ನ ಒಂದು ಮಹತ್ತರವಾದ ಸಾಧ್ಯತೆಯ ಕಡೆಗೆ ಕೇವಲ ಒಂದು ಮೆಟ್ಟಿಲು ಅಂತ ನೋಡಿದ್ರೆ ನಿಮಗೆ ಅನುಕೂಲವಾದದ್ದೇನಾದರೂ ಆದರೆ ನೀವದ ನಿಮ್ಮ ಹಿತಕ್ಕೆ ಬಳಸ್ಕೊಳ್ತೀರಾ ಅನುಕೂಲವಾಗಿಲ್ದೇ ಇರೋದಾದ್ರೆ ನೀವದನ್ನು ನಿಮ್ಮ ಹಿತಕ್ಕೆ ಬಳಸ್ಕೊಳ್ತೀರಾ ಅರ್ಥವ್ಯವಸ್ಥೆಯಲ್ಲಿ ಉಬ್ಬರ ಉಂಟಾಗಿದ್ದಾಗ ಎಂಥ ಮೂರ್ಖರು ಕೂಡ ಯಶಸ್ವಿಯಾಗ್ತಿದ್ರು ಅಲ್ವಾ ಅಷ್ಟೇನು ಕಷ್ಟ ಆರ್ಥಿಕತೆ ಆರ್ಥಿಕತೆ ಮೇಲಕ್ಕೇರ್ತಾ ಇದ್ದಾಗ ಎಲ್ಲರೂ ಮೇಲ್ ಬರ್ತಾರೆ ಅಲ್ವಾ ಇವಾಗ ಆರ್ಥಿಕತೆ ಕುಸಿದಿದೆ ಇವಾಗ ಬೇರೆ ಏನೋ ಬೇಕಾಗುತ್ತೆ ಯಶಸ್ವಿಯಾಗಕ್ಕೆ ಆರ್ಥಿಕತೆಯಲ್ಲಿ ಉಬ್ಬರ ಉಂಟಾಗಿದ್ದಾಗ ನೀವು ಒಂದು ತರಹದ ನಿರ್ಲಿಪ್ತತೆ ತಂದ್ಕೋಬಹುದಾಗಿತ್ತು ಹರಿದು ಬರ್ತಿರೋ ದುಡ್ಡಿನ ಬಗ್ಗೆ ಇವಾಗ ಆರ್ಥಿಕತೆ ಕುಸಿದಿದೆ ಕೊಳಾಯಿಗಳೆಲ್ಲ ಬಂದ್ ಆಗಿವೆ ಇದು ಸರಿಯಾದ ಸಮಯ ಇಲ್ಲಿ ಬರೋಕ್ಕೆ ಧ್ಯಾನ ಮಾಡೋಕ್ಕೆ ಬೆಟ್ಟಗಳಲ್ಲಿ ಓಡಾಡೋಕ್ಕೆ ಈಗ ತುಂಬ ಸಮಯ ಇದೆ ನಿಮ್ಮ ಕೈಯಲ್ಲಿ ಸಾಕಷ್ಟು ಸಮಯ ಇದೆ ಅಲ್ವಾ ದುಡ್ಡಿದ್ದಾಗ ಅದು ನಿಮ್ಮ ಸಮಯ ಮತ್ತು ಜೀವನ ತಗೊಳ್ತು ಈಗ ಬಂದ್ ಬಂದಾಗಿದೆ ತುಂಬ ಸಮಯ ಇದೆ ಇದೇ ಸರಿಯಾದ ಸಮಯ ಅದರಿಂದ ಏನಾಗತ್ತೆ ಅನ್ನೋದು ಅಷ್ಟೇನು ಮುಖ್ಯ ಅಲ್ಲ ನಿಮ್ಮ ಜೀವನದ ಜೊತೆ ಏನಾಗತ್ತೆ ಅನ್ನೋದು ಅಷ್ಟೇನು ಮುಖ್ಯ ಅಲ್ಲ ನೀವು ಈ ಜೀವನ ಕೇವಲ ಒಂದು ಮೆಟ್ಟಲಿನಂತೆ ಕಂಡ್ರೆ ಒಂದು ಮಹತ್ತರ ಸಾಧ್ಯತೆಯ ಕಡೆಗೆ ಆವಾಗ ಪರಿಸ್ಥಿತಿ ಏನೇ ಬರಲಿ ಅದು ಸುಂದರ ಹಾಗೂ ಬಹಳ ಉಪಯುಕ್ತವಾಗಿರುತ್ತೆ ಬಹಳ ಬಹಳ ಉಪಯುಕ್ತ ಒಮ್ಮೆ ಒಬ್ಬ ರೈತ ಇದ್ದ ನಿಮ್ ಥರ ನೈಸರ್ಗಿಕ ಸಂಗತಿಗಳು ಅವನ ಬೆಳೆಯ ಗುಣಮಟ್ಟವನ್ನು ನಿರ್ಣಯಿಸೋದು ಅವನಿಗೆ ಸಾಕಾಗಿ ಹೋಗಿತ್ತು ಬೇಸತ್ತು ಹೋಗಿದ್ದ ಅದರಿಂದ ಒಂದಿನ ಅವನು ಶಿವನನ್ನು ಕರೆದ ಅದೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅವನಿಗೆ ಹೇಗೋ ಶಿವ ಸಿಕ್ಬಿಟ್ಟ ಶಿವ ಕೇಳ್ದ ಏನು ಅವನಂದ ನಂಗ್ ಸುಸ್ತಾಗಿದೆ ಈ ಎಲ್ಲ ಅಸಂಬದ್ಧ ನೈಸರ್ಗಿಕ ಸಂಗತಿಗಳಿಂದಾಗಿ ನಿಸ್ಸಂಶಯವಾಗಿ ನೀನೇನ್ ರೈತ ಅಲ್ಲ ನಂಗೊತ್ತು ಇತಿಹಾಸದಿಂದ ನೀನ್ ಬೇಟೆಗಾರ ಅಂತ ನೀನ್ ರೈತ ಆಗಿರ್ಲಿಲ್ಲ ಬೇಸಾಯ ಮಾಡೋದು ಅಂದ್ರೆ ಏನು ಅಂತ ನಿಂಗ ಗೊತ್ತಿಲ್ಲ ನೀನು ಪ್ರಕೃತಿನ ನನ್ನ ಕೈಯಲ್ಲಿ ಯಾಕೆ ಬಿಡಬಾರ್ದು ನಾನು ರೈತ ನಂಗೊತ್ತು ಯಾವಾಗ ಮಳೆ ಬರಬೇಕು ಯಾವಾಗ ಬಿಸಿಲು ಬೀಳಬೇಕು ಯಾವಾಗ ಗಾಳಿ ಬೀಸಬೇಕು ನಂಗೆ ಗೊತ್ತು ಎಲ್ಲಾನು ನಿಂಗೊತ್ತಿಲ್ಲ ಯಾಕಂದ್ರೆ ನೀನೊಬ್ಬ ಬರಿ ಬೇಟೆಗಾರ ಮತ್ತು ನೀನೊಬ್ಬ ತಲೆ ಕೆಟ್ಟಿರೋ ಸನ್ಯಾಸಿ ನೀನ್ ಖಂಡಿತವಾಗ್ಲೂ ಒಳ್ಳೆ ರೈತ ಅಲ್ಲ ತಪ್ಪಾದ ಸಮಯದಲ್ಲಿ ಮಳೆ ಬರ್ತಾ ಇದೆ ತಪ್ಪಾದ ಸಮಯದಲ್ಲಿ ವಿಷಯಗಳು ನಡೀತಾ ಇವೆ ಅದನ್ನ ನಂಗೆ ಬಿಟ್ಬಿಡು ಶಿವ ಆ ಥರದೊಂದು ಮನಸ್ಥಿತಿಲಿದ್ದ ಅವನು ಹೇಳ್ದ ಸರಿ ಪ್ರಕೃತಿಗ ನಿನ್ ಕೈಯಲ್ಲೇ ಇದೆ ಆಮೇಲೆ ರೈತ ಬೆಳೆ ಬಗ್ಗೆ ಯೋಜನೆ ಹಾಕ್ದ ಮೆಕ್ಕೆಜೋಳದ ಬೆಳೆಯನ್ನ ನೆಟ್ಟ ಮಳೆ ಭೂಮಿಯೊಳಗೆ ಕೈ ಹಾಕಿ ನೋಡಿ ಸರಿ ಆರು ಇಂಚ್ ತನಕ ನೆಂದಿದೆ ನಿಲ್ಲು ನೀಲಿನಿಂದ ನೆಲ ಉತ್ತು ಬೀಜ ಬಿತ್ತಿ ಎರಡು ದಿನ ಕಾದ ಮಳೆ ಬಿಸಿಲು ಇವತ್ತು ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದೀನಿ ಮೋಡ ಹಾಗೆ ಎಲ್ಲಾನು ಅವನು ಇಷ್ಟಪಟ್ಟ ಹಾಗೆ ಆಯ್ತು ಹಸನಾದ ಜೋಳದ ಬೆಳೆ ಬಂತು ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಯ್ತು ನೋಡಿದ್ಯಾ ಇದು ಸರಿಯಾಗಿದೆ ಪ್ರಕೃತಿ ರೈತರ ಕೈಯಲ್ಲಿರ್ಬೇಕು ಆಮೇಲೆ ಕೊಯ್ಲಿನ ಸಮಯ ಬಂದಾಗ ಅವನು ನೋಡಕ್ ಬಂದ ಯಾಕಂದ್ರೆ ಯಾವ ಹಕ್ಕಿಗಳು ಬರ್ತಾ ಇರಲಿಲ್ಲ ಅವನಿಗೆ ಆಶ್ಚರ್ಯ ಆಯ್ತು ಏನಕ್ಕಂದ್ರೆ ಅವನು ಅದನ್ನು ಹೇಳಿದ್ದ ಹಕ್ಕಿಗಳು ಬೇಡ ಹಕ್ಕಿಗಳಿಲ್ಲ ನಂತರ ಅವನು ಹೋಗಿ ತೆನೆ ಬಿಚ್ಚಿ ನೋಡ್ತಾನೆ ಎಲ್ಲ ಚೆನ್ನಾಗಿತ್ತು ದೊಡ್ಡದಾಗಿತ್ತು ಆದರೆ ಬಿಚ್ಚಿ ನೋಡ್ತಾನೆ ಒಳಗಡೆ ಕಾಳುಗಳೇ ಇಲ್ಲ ಅಂದ್ಕೊಂಡ ಏನ್ ವಿಚಿತ್ರ ಇದು ನಾನೇನ್ ತಪ್ಪು ಮಾಡಿದೆ ಅವನಿಗೆ ಅರ್ಥನೇ ಆಗ್ಲಿಲ್ಲ ಯಾಕಂದ್ರೆ ಮಳೆ ನೀರು ಬಿಸಿಲು ಎಲ್ಲನೂ ಸರಿಯಾಗೇ ನಿರ್ವಹಿಸಿದ್ದ ನಂತರ ಅವನ್ ಮತ್ತೆ ಶಿವನ ಹತ್ರ ಹೋದ ಆದರೆ ಅವನೋ ಈ ಸ್ಥಿತಿಯಲ್ಲಿದ್ದ ಬಹಳ ವರ್ಷಗಳವರೆಗೆ ಕಾದ ಅವನ್ ಕಣ್ತೇಯ್ಯೋದಕ್ಕೆ ಅಷ್ಟೊತ್ತಿಗೆ ಅವನ ಅಷ್ಟು ವರ್ಷಗಳಲ್ಲಿ ಗದ್ದೆಗಳು ಮತ್ತು ಕುಟುಂಬ ಎಲ್ಲಾನು ಆದ್ರೆ ಅವನಿಗೆ ಉತ್ತರ ಗೊತ್ತಾಗ್ಬೇಕಿತ್ತು ಏನ್ ತಪ್ಪಾಯ್ತು ಅಂತ ಎಲ್ಲಕ್ಕಿಂತ ಮೊದ್ಲು ಅವನೊಬ್ಬ ರೈತ ಆಮೇಲೆ ಶಿವ ಕಣ್ ಮೇಲೆ ಅವನ್ನ ಕೇಳ್ದ ನಾನೆಲ್ಲಾನೂ ಸರಿಯಾಗೇ ಮಾಡ್ದೆ ಆದರೆ ಧಾನ್ಯಗಳೇ ಬರ್ಲಿಲ್ಲ ನನ್ನ ಫಾಸಲ್ನ ನೀನೇ ಬೇಕಂತಲೇ ಹಾಳು ಮಾಡಿದ್ಯಾ ಶಿವ ನಾನು ಗಮನಿಸ್ತಾ ಇದ್ದೆ ನಿಂದಿತ್ತು ಉಸ್ತುವಾರಿಯಲ್ಲ ಅದಕ್ಕೆ ನಾನು ತಲೆ ಹಾಕ್ಲಿಲ್ಲ ಮಳೆ ಚೆನ್ನಾಗಿತ್ತು ಬಿಸಿಲು ಚೆನ್ನಾಗಿತ್ತು ಎಲ್ಲಾನೂ ಸರಿಯಾಗಿತ್ತು ಆದರೆ ನೀನು ಎಲ್ಲ ಗಾಳಿನ ನಿಲ್ಲಿಸ್ಬಿಟ್ಟೆ ನಾನು ಯಾವಾಗ್ಲೂ ಜೋರಾದ ಗಾಳಿನ ಕಳಿಸ್ತಾ ಇದ್ದೆ ಅವು ನೀನ್ ಬೆಳೆಗೆ ಹೆದರಿಕೆ ಹುಟ್ಟಿಸ್ತಿದ್ವು ಅದಕ್ಕೆ ಬೆಳೆಗಳಿಗೆ ಒತ್ತಡ ಆಗೋ ಹೆದರಿಕೆ ಉಂಟಾಗಿ ಅವುಗಳು ಬೇರುಗಳನ್ನು ಭೂಮಿಯಲ್ಲಿ ಆಳವಾಗಿ ಊರ್ತಾ ಇದ್ವು ಅದಕ್ಕೆ ಧಾನ್ಯಗಳಾಗ್ತಿದ್ವು ಈಗ ನಿನ್ನ ಹತ್ರ ಸಮೃದ್ಧವಾಗಿ ಜೋಳದ ಬೆಳೆ ಇದೆ ಆದರೆ ಜೋಳದ ಕಾಳಗಳಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಬರೋ ಬೇರೆ ಬೇರೆ ಪರಿಸ್ಥಿತಿಗಳು ಒಂದೋ ನೀವು ಅದನ್ನು ಬಳಸ್ಕೊಳ್ಬಹುದು ನಿಮ್ಮನ್ನು ಬಲಶಾಲಿ ಮತ್ತು ಉತ್ತಮಗೊಳಿಸಿಕೊಳ್ಳೋಕೆ ಇಲ್ಲ ನೀವು ಕೂತ್ಕೊಂಡು ಆಳಬಹುದು ಇದು ನಿಮಗಿರೋ ಆಯ್ಕೆ ಎಲ್ಲದರಲ್ಲೂ ಏನಾಗತ್ತೆ ಅನ್ನೋದು ಮುಖ್ಯ ಅಲ್ಲ ನಿಮ್ಮ ಜೀವನದಲ್ಲಿ ಸಂಭವಿಸಿರುವ ಅತ್ಯಂತ ಭಯಾನಕವಾದ ಘಟನೆ ಅದನ್ನು ಕೂಡ ನಿಮ್ಮ ಬೆಳವಣಿಗೆ ಮತ್ತು ಹಿತಕ್ಕಾಗಿ ಬಳಸ್ಕೋಬಹುದು ನೀವು ನಿಮ್ಮ ಜೀವನದ ಸಣ್ಣಪುಟ್ಟ ಘಟನೆಗಳನ್ನು ಸ್ಪಷ್ಟವಾಗಿ ನೋಡಿದ್ದಿದ್ರೆ ಮಾತ್ರ ನಾನು ಸಣ್ಣಪುಟ್ಟ ಘಟನೆಗಳು ಅಂತ ಹೇಳಿದಾಗ ಅದರರ್ಥ ನಿಮ್ಮ ಬಿಸ್ನೆಸ್ ನಿಮ್ಮ ಮದುವೆ ಮಕ್ಕಳು ಆ ಎಲ್ಲಾ ದೊಡ್ಡ ವಿಷಯಗಳು ಇವುಗಳೆಲ್ಲ ಒಂದು ಮೆಟ್ಟಿಲು ಅಷ್ಟೆ ಇದೇನು ನಿಮಗೆ ಹೊಸ್ತಲ್ಲ ಯಾಕಂದರೆ ಈ ಸಂಸ್ಕೃತಿಯಲ್ಲಿ ಇದನ್ನೆಲ್ಲ ನಿಮಗೆ ಹೇಳ್ತಾನೇ ಬಂದಿದ್ದಾರೆ ಶತಮಾನಗಳಿಂದ ಸಹಸ್ರಮಾನಗಳಿಂದ ಹೇಳ್ತಾ ಬಂದಿದ್ದಾರೆ ಯೋರ್ ಲೈಫ್ ಇಸ್ ಅಬೌಟ್ ಮುಕ್ತಿ ಜೀವನದ ಪರಮೋದ್ದೇಶ ಮುಕ್ತಿ ನಿಮ್ಮ ಮದುವೆ ನಿಮ್ಮ ಬಿಸ್ನೆಸ್ಸು ನಿಮ್ಮ ಸಾಮಾಜಿಕ ಜೀವನ ಇವೆಲ್ಲವೂ ಅಲ್ಲಿಗೆ ಹೋಗ್ಲಿಕ್ಕಿರೋ ವಿಧಾನಗಳಷ್ಟೇ ಒಂದೋ ನೀವು ಅದರೊಂದಿಗೆ ಹೋಗಿ ಇಲ್ಲ ಅದು ಇಲ್ಲದೆ ಹೋಗಿ ಆದರೆ ನೀವು ಸನ್ಯಾಸಿಯಾಗಿದ್ದೀರೋ ಸಂಸಾರದಲ್ಲಿದ್ದೀರೋ ಗುರಿ ಒಂದೇ ಮುಕ್ತಿ ಅಲ್ವಾ ಈ ಗುರಿ ಸನ್ಯಾಸಿಗ ಮಾತ್ರ ಅಲ್ಲ ಎಲ್ಲರಿಗೂ ಅದು ಮುಕ್ತೀನೇ ನೀವೇಕಾಂಗಿಯಾಗಿ ನಡೀತೀನಿ ಅಂದರೆ ಏಕಾಂಗಿಯಾಗಿ ನಡೀರಿ ನಿಮಗೆ ಜೊತೆಯಲ್ಲಿ ಒಂದು ಗುಂಪು ಬೇಕಂದ್ರೆ ಗುಂಪಿನ ಜೊತೆ ನಡೀರಿ ಅದು ನಿಮ್ಮ ಆಯ್ಕೆ ನಿಮಗೆ ಅಲ್ಲಿಗೆ ಬೇಗ ಹೋಗ್ಬೇಕಂದ್ರೆ ಏಕಾಂಗಿಯಾಗಿ ನಡೀರಿ ನಿಮಗೆ ದಾರಿಯಲ್ಲಿ ಪಿಕ್ನಿಕ್ ಮಾಡಿಕೊಂಡು ನಿಧಾನವಾಗಿ ಅಲ್ಲಿಗೆ ಹೋಗ್ಬೇಕಂದ್ರೆ ನೀವು ಗುಂಪಿನ ಜೊತೆ ಹೋಗಿ ಆಯ್ಕೆ ನಿಮ್ಮದು ಆದರೆ ಮುಖ್ಯವಾದ ವಿಷಯ ಏನಂದ್ರೆ ನೀವೇನಾದ್ರೂ ಮಾಡ್ತೀರಿ ಇರೋದು ಒಂದೇ ಗುರಿ ನೀವಿದ ಸ್ಪಷ್ಟಪಡಿಸಿಕೊಂಡಿದ್ರೆ ಆವಾಗ ನಿಮ್ ಜೀವನದ ಎಲ್ಲ ಘಟನೆಗಳು ಎಲ್ಲವೂ ಅನುಕೂಲಕರ ಆರ್ಥಿಕ ಉಬ್ಬರ ಅನುಕೂಲಕರ ಕುಸಿತ ಇನ್ನೂ ಹೆಚ್ಚು ಅನುಕೂಲಕರ ನಿಜವಾಗಿ ಆರ್ಥಿಕ ಕುಸಿತ ಪರಿಸರಕ್ಕೆ ಕೂಡ ಬಹಳ ಒಳ್ಳೇದು ಗೊತ್ತಾ ಅಲ್ವಾ ಆದ್ದರಿಂದ ವೈಫಲ್ಯದ ಭಯರ್ ವೈಫಲ್ಯವೇ ಸಾಕಷ್ಟು ಕೆಟ್ಟದು ಭಯ ಅದಕ್ಕೆ ಮಸಾಲೆ ಸೇರಿಸ್ತಾ ಇದೆ ಅಲ್ವಾ ನಿಮಗೆ ಯಶಸ್ಸು ಸಿಗೋದು ನೀವು ಅದನ್ನು ಬಯಸೋದ್ರಿಂದ ಅಲ್ಲ ಅದನ್ನು ಸಂಪಾದಿಸೋದ್ರಿಂದ ಎಲ್ಲರೂ ಅದನ್ನು ಬಯಸ್ತಾರೆ ನೀವು ಅದಕ್ಕೆ ಅರ್ಹರಾಗಿದ್ದರೆ ಮಾತ್ರ ಅದು ಬರುತ್ತೆ